ಹಾಯ್ ಡಾರ್ಲಿಂಗ್ ಕ್ಯಾಚ್ ಮೀ ಆಫ್ ಸಾ ಹೌ ಅಬೌಟ್ ದಟ್ ಎಲ್ಲರಿಗೂ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುರಳಿಗೌಡ ಒಂದು ಹೋಮ್ ಅಪ್ ಓ ಮೈ ಗಾಡ್ ಓಕೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಇವಾಗ ಎಲ್ಲಿಗೆ ಅಂದರೆ ಹೋಗ್ತಾ ಇರೋದು ಒಂದು ಟೂ ಮಿನಿಟ್ಸು ಟೂ ತ್ರೀ ಮಿನಿಟ್ಸು ಆಮೇಲೆ ಹೇಳ್ತೀನಿ ಏನು ಅಂತ. ಫಸ್ಟು ಪೆಟ್ರೋಲ್ ಬಂಕ್ ಹೋಗೋಣ, ಬೈಕಲ್ಲಿ ಪೆಟ್ರೋಲ್ ಕಡಿಮೆ ಇದೆ. ಪೆಟ್ರೋಲ್ ಬಂಕ್ ಹೋಗಿ ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ದೆನ್ ಅಂದವೇ ಮಾತಾಡ್ಕೊಂಡು ಹೋಗೋಣ. ಓಕೆ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಬಿಕಾಸ್ ಎವ್ರಿ ಟೈಮ್ ಅದೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದರೆ ನಮಗೆ ಕೆಲಸ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ವ, ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಮಾಡೋದಕ್ಕೆ ಆಗಲ್ಲ. ಯಾವಾಗ ಫ್ರೀ ಇರುತ್ತೋ ಅವಾಗ ಏನಂತೀರ, ಬಟ್ ನಾನು ಯಾವಾಗ ಮಾಡಲಿ, ನಂಗೆ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಮಾಡಿ. ಬಂದು ಪೆಟ್ರೋಲ್ ಬಂಕು ಮೊದಲು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಓಕೆ ಈಗ ಏನು ಬೇಕಾದರೂ ಮಾತಾಡ್ಕೊಳೋಣ, ಬಿಕಾಸ್ ಯಾಕಂದರೆ ಬೈಕಲ್ಲಿ ಪೆಟ್ರೋಲ್ ಇದೆಲ್ಲ ನಿಂತೋದ್ರೆ ಈ ಬುಲೆಟ್ ತಳ್ಳೋದಕ್ಕೆ ಆಗಲ್ಲ. ಹಾಂ ಏನಪ್ಪ ವಿಶೇಷ ಅಂದರೆ ಇವಾಗ ಸೆಕೆಂಡ್ಸಲ್ಲಿ ಒಂದು ಎನ್ ಎಸ್ ತೊಗೊಬರಕ್ಕೆ ಹೋಗ್ತಾ ಇದ್ರಿ. ಎಸ್ ಕರೆಕ್ಟ್, ನೀವೇನು ಅನ್ಕೊತಾ ಇದ್ರೋ ಅದೇ ಎನ್ ಎಸ್ 200 ಪಲ್ಸರ್, ನಮ್ಮ ಕಾಲೇಜ್ ಬಾಯ್ಸ್ಗೆ ತುಂಬ ಇಷ್ಟವಾದ ಬೈಕ್. ಇವಾಗ ಎನ್ ಎಸ್ಗೆ ಅಂತೂ ಹೆವಿ ಡಿಮ್ಯಾಂಡ್ ಇದೆ ಅಲ್ವಾ. ಅದು ನನಗಲ್ಲ, ನನ್ನ ಫ್ರೆಂಡ್ ರಾಕಿ ಅಂತಿದ್ದಾನೆ ಅವನಿಗೆ ಒಂದು ಬೈಕ್ ನೋಡಿದ್ದಾನೆ ಅಂತ, ಅವನೇ 800 ಹತ್ರ ಅಲ್ಲಿಗೆ ಹೋಗಬೇಕು, ಹಾಗೆ ಇರಲಿ ಅಂತ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಮತ್ತು ಬೈಕ್ ಹೋಗಿ ನೋಡಿ ಆ ಕಂಡೀಷನ್ನು ಹೆಂಗಿದೆ ಏನಂತ ಚೆಕ್ ಮಾಡಿ ದೇನ್ ಅವ್ರು ರಿಲೀಸ್ ಪ್ರೈಸಲ್ಲಿ ಏನೋ ಸ್ವಲ್ಪ ಕಡಿಮೆ ಮಾಡಿಸಿ ತಗೋ ಬರಬೇಕು. ನಿಮಗೆ ಎಲ್ಲರಿಗೂ ಎನ್ ಎಸ್ ತುಂಬ ಇಷ್ಟ ಅಲ್ವಾ, ಯಾರ್ಯಾರಿಗೆ ಇಷ್ಟ ಇದೆಯೋ ಯಾರ್ಯಾರಿಗೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ಖುಷಿ ವಿಷಯ ಏನಂದರೆ ಇವಾಗ ಎನ್ ಎಸ್ 200 ತೊಗೊಂಬಂದರೆ ಇನ್ನೊಂದು 1 ವೀಕಲ್ಲಿ ಎನ್ ಎಸ್ 200 ಹೊಸದು ಶೋರೂಮಿಂದ ಡೆಲಿವರಿ ತೊಗೊತಾ ಇದ್ದೀರಿ. ಆಲ್ರೆಡಿ ಬುಕ್ಕಿಂಗ್ ಕೂಡ ಆಗಿದೆ ಗಾಡಿ, ಬಿಕಾಸ್ ನಾವು ಕೇಳಿದ ಕಲರ್ಗೆ ಸ್ವಲ್ಪ ಡಿಮ್ಯಾಂಡು, ಅದು ಸ್ವಲ್ಪ ವೇಯ್ಟಿಂಗಲ್ಲಿ ಇದ್ದೀರಿ. ರೆಡ್ ಪಲ್ಸರ್ ರೆಡ್ ಕಲರ್ ಇದೆಯಲ್ಲ ಈಗ, ಅದೇ ಮ್ಯಾಟ್ ರೆಡ್ ಬಂದಿದೆ, ಆ ರೆಡ್ಗೆ ವೀಲ್ಸ್ ಎಲ್ಲ ವೈಟ್ ಬರುತ್ತೆ, ಬಟ್ ನಮ್ಗೆ ಆ ವೀಲ್ಸ್ ವೈಟ್ ಬೇಡ ಬ್ಲ್ಯಾಕ್ ಬೇಕು ಅಂತ ಹೇಳಿದಿರಿ. ಅವ್ರು ಇದ್ಕೊಂಡು ಓಕೆ ಸರ್ ಮಾಡಿಸ್ಕೊಡ್ತೀರಿ ತರಿಸ್ಕೊಡ್ತೀರಿ ಅಂತೇಳಿದ್ದಾರೆ, ಅದಕ್ಕೋಸ್ಕರ ಒಂದು 3-4 ಡೇಸ್ ಆಗುತ್ತೆ ಅಂತೇಳಿದ್ದಾರೆ. ಅದು ಬೇರೆ ಈಗ ಏನೋ ಟೈಮ್ ಚೆನ್ನಾಗಿಲ್ಲ ಎಕ್ಸೆಟ್ರಾ ಅವೆಲ್ಲ ಏನೋ ಮಾತಾಡ್ತಾ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನೆಕ್ಸ್ಟ್ ಮಂತ್ 14th ತೊಗೊಳೋಣ ಅಂತ ಪ್ಲ್ಯಾನ್ ಇರೋದು, ಸಾರಿ ನೆಕ್ಸ್ಟ್ ಮಂತ್ ಅಂತ ಈ ಮಂತ್ 14th. ಅದಕ್ಕನ್ನ ಮುಂಚೆ ಹೋಗಿ ನಾವು ಒಂದು ಎನ್ ಎಸ್ ಎತ್ಕೊಂಬಿಡೋಣ. ನಂಗೆ ತುಂಬ ಇಷ್ಟ ಎನ್ ಎಸ್ ಅಂದರೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಂತರ ಇದೆ ಎನ್ ಎಸ್ಸು, ಬಟ್ ನಂತರ ಇರೋದು 160 ಎನ್ ಎಸ್ ಇದೆ, ಅದರಲ್ಲಿ 200 ಬಂದುಬಿಟ್ಟು ಸೂಪರ್ ಬೈಕ್ ಅದು. ಯಾಕಂದರೆ 200 ಕೂಲಿಂಟಲ್ ಇಂಜಿನ್ ಕೊಟ್ಟಿದ್ದಾನೆ, ಕೂಲಿಂಗ್ ಇಂಜಿನ್ನು ಅವನು ಮತ್ತು KTM ಅಂದ್ಬಿಟ್ಟೆ 200 ಇನ್ಯಾರೂ ಕೊಟ್ಟಿಲ್ಲ.
ಲೈಕ್ ಇವಾಗ ಹೇಳಬೇಕು ಅಂದ್ರೆ ಆರ್ಟಿಆರ್ ಅಪಾಚಿ 200 ಇದೆ ಅಲ್ವಾ, ಅರೆ ಕೂಲಿಂಗ್ ಇಂಜಿನ್ ಎಲ್ಲಿದೆ, ಯಾಕೆ ಕೊಟ್ಟಿಲ್ಲ ಅವನು, ಅವ್ರದಲ್ಲಿ ಯಾವ ಗಾಡಿಗೂ ಇಲ್ಲ. ಐ ಥಿಂಕ್ ಸೊ 310ಗೂ ಇದೆ ಇಲ್ಲ ಗೊತ್ತಿಲ್ಲ, ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಬಿಟ್ಟರೆ 200cc ಕೂಲೆಂಟ್ ಆಲ್ ಇಂಜಿನ್ ಬಂದಿರೋದು ಅಷ್ಟೇ ಅನ್ಕೊತೀನಿ, ಆಟೋಲಿ ಇಲ್ಲ, KTMಅಲ್ಲಿ ಪ್ಲಸ್ ಈ ಬಜಾಜ್ NSಅಲ್ಲಿ, NSು ಪ್ಲಸ್ RS ಈ ವಿಲ್ಟ್ರಲ್ಲಿ ಇರೋದು. ಇವಾಗ 250 ಬಿಟ್ಟಿದ್ದಾನಲ್ಲ ಎನ್ ಅಂತ, ಅದರಲ್ಲೂ ಕೂಲೆಂಟ್ ಆಲ್ ಇಂಜಿನ್ ಇಲ್ಲ, ಏರ್ ಕೂಲ್ಡ್ ಇಂಜಿನ್ ಅದು. ಅದಕ್ಕೆ ತುಂಬ ಖುಷಿ ಖುಷಿಯಿಂದ ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗಿ ನೋಡಿದ್ರೆ ಬೈಕು ಪೊಸಿಷನ್ನು ಚೆಕ್ ಮಾಡಿದ್ರಿ, ಬೈಕ್ ಚೆನ್ನಾಗಿದೆ, 60,000 ಹಾಕಿದ್ರೆ ನನ್ನ ಸೇಲ್ಗೆ. ಹೋಗಿ ಏನೋ ಸ್ವಲ್ಪ ಕಡಿಮೆ ಮಾತಾಡಬೇಕು, ಬೈಕ್ ಓಡಿರೋದು ಜಸ್ಟ್ 13,000, ಖಾಲಿ 13,000 ಓಡಿಸಿದ್ದಾರೆ. ಬ್ಲ್ಯಾಕ್ ಕಲರ್ ಗಾಡಿ ಚೆನ್ನಾಗಿದೆ, ಅದರಲ್ಲಿ ಬ್ಲ್ಯಾಕ್ ಬ್ಯೂಟಿಗೆ ಹೇಳಬೇಕಾ, ಹೆವಿ ಲುಕ್ ಕಾಣಿಸುತ್ತೆ ಗಾಡಿ. ನೋಡೋಣ, ಹೋಗಿ ನೋಡಿ. ಬಟ್ ಯಾವ ಇಯರ್ ಅಂತ ನಾನು ಹೇಳೋದಿಲ್ಲ, ಒನ್ಸ್ ನೀವು ನೋಡಿದ್ಮೇಲೆ, ಬೈಕ್ ನೋಡಿದ್ಮೇಲೆ ಆಮೇಲೆ ಹೇಳ್ತೀನಿ ನಾನು ಯಾವ ಇಯರ್ ಅಂತ. ಸಿಕ್ಕಾಪಟ್ಟೆ ಕಾಪು, ಇವಾಗ ಹೇಗೆ ಇದಕ್ಕೆ ಈ ಡಿಸ್ಟಿಗೆ ಅಷ್ಟೇ ಮುಗೀತು ನಮ್ಮ ಬೆಂಗಳೂರೆಲ್ಲ. ಟನ್ ಟನ್, ನಿಮ್ಮಲ್ಲಿ ಎಷ್ಟು ಜನ ಬಜಾಜ್ ಫ್ಯಾನ್ಸ್ ಇದ್ದಾರೆ, ಬಜಾಜ್ ಲವರ್ಸ್ ಇದ್ದಾರೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ನಾನು ಮಾತ್ರ ಬಜಾಜ್ ಲವರು, ನನ್ನ ಹತ್ರ ಇರೋವೆಲ್ಲ ಬೇರೆ ಬಜಾಜ್ ಬೈಕ್ಸು, ಇದೊಂದೇ ರಾಯಲ್ ಎನ್ಫೀಲ್ಡ್ ಇರೋದು. ಆಮೇಲೆ ಹಾಂ, ಒಂದು ಡಿಯೋ ಇದೆ ಅಷ್ಟೆ, ಅದು ನೀವು ಹೊಸ ಬಂದಿದೆಯಲ್ಲ ಮೊನ್ನೆ ತೊಗೊಂಡಿರೋದು, ರೆಪ್ಸಾಲ್ ಮಾಡಲ್ ಬಂತಲ್ಲ ಡಿಯೋ, ಅದು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಎಲ್ಲ ನಂತರ ಇರೋದೆಲ್ಲ ಬಜಾಜ್, ಡಿಸ್ಕೋರ್ ಇದೆ, NS ಇದೆ, ಡೊಮಿನರ್ ಇದೆ, ಪ್ಲಸ್ ಪಲ್ಸರು, ಎಲ್ಲ ಆಲ್ಮೋಸ್ಟ್ ಇರೋರಿಗೆಲ್ಲ ಬಜಾಜೇ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು, ಬಿಕಾಸ್ ವ್ಯಾಲ್ಯೂ ಫಾರ್ ಮನಿ ಅಂದರೆ ಬಜಾಜೇ. ನಾನು ಬಜಾಜ್ ಬಿಟ್ಟು ಬೇರೆ ಕಂಪ್ನಿಗೆ ಹೋಗೋದಿಲ್ಲ, ಚೆನ್ನಾಗಿರೋ ಬೈಕ್ ಇದ್ದಾವೆ ಇಲ್ಲ ಅಂತಲ್ಲ, ಬಟ್ ಆ ಬಜೆಟ್ಗೆ ಹಾಕ ಇದಕ್ಕೆ ಆ ಬೈಕ್ ವರ್ತಲ್ಲ. ಸಿಂಪಲಾಗಿ ಉದಾಹರಣೆ ಹೇಳ್ತೀನಿ ನೋಡ್ಕೊಳ್ಳಿ, ಹೇಗೆ ಅಂದರೆ KTM 125 ಪ್ರೈಸ್ ಎಷ್ಟಿದೆ, 125 KTM ಅಂದ್ಬಿಟ್ಟು ಇವಾಗ ಇರೋದು 170,000 60,000 ಸಮಥಿಂಗ್ ಎಕ್ಸೆಟ್ರಾ ಇದೆ, ಒಟ್ಟಿನಲ್ಲಿ 1.5 ಲಕ್ಷ ಮೇಲೇ ಇದೆ. ಅದು NS 200 ತೊಗೋಬೋದಲ್ವಾ, 170,000 ಆಂಡ್ರೋಡ್, ಅದು 125 ತೊಗೊಳೋದು ಇಲ್ಲಿ 200 ಬರುತ್ತೆ. ಮತ್ತು ಮೇಂಟೆನೆನ್ಸು ಬೆಟರೇ, ಮತ್ತು ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ತೀರಾ, ಹೇಳಿಬಿಡಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಅದು ಬಿಟ್ಟರೆ ಏನಿಲ್ಲ ಅದ್ರಲ್ಲಿ ಖಂಡಿ, ಅದು ಪ್ರಾಬ್ಲಮ್ ಅಂತ ಬಜಾಜಲ್ಲಿ ಯಾವುದೂ ಇಲ್ಲ. ಈ ಬುಲೆಟ್ ಅಂತೀರಾ, ಇದು ನೋಡಿ ಮೊನ್ನೆ ಸರ್ವಿಸ್ ಮಾಡ್ಸಿದ್ದೀನಿ, 12,000 ಇಟ್ಟೆ ಸರ್ವಿಸ್ಗೆ. ಇದಕ್ಕೆ ಮೊನ್ನೆ ನಾನು ಡೊಮಿನರ್ಗೆ ಮಾಡಿದ್ರೆ 5 something ಆಯ್ತು ಅಷ್ಟೇ, 5K something ಆಯ್ತು ಅದು ಡೊಮಿನರ್ಗೆ. ನಾನು 1 month ಸರ್ವಿಸ್ಗೆ 19,000 ಇಟ್ಬಿಟ್ಟಿದ್ದೀನಿ ಹತ್ತತ್ರ, ನಾನು 2 ಬೈಕು ಸೇರಿ. ಅದರಲ್ಲೊಂದು ಬ್ಯಾಟ್ರಿ ಹೋಗಿತ್ತು, ಬ್ಯಾಟ್ರಿ ಎಲ್ಲ ಆಕ್ಸಿಸ್ ಒಂದು 19,000 ಆಗೋಯ್ತಲ್ಲ ನಿಯರ್ ಬೈ 1 month. ಈ ಬೈಕ್ ಇಟ್ಕೊಳ್ಳೋದು ಸಾಕು, ಅದರಲ್ಲಿ ಮೇಂಟೈನ್ ಮಾಡೋದು ಸಾಕು, ಯಾವುದ್ರಲ್ಲಿ ವೀಡಿಯೋ ಮಾಡೋದು ಸಾಕು, ಏನಂತೀರಾ? ಇಲ್ಲಿ ನಮ್ಮ ಫ್ರೆಂಡ್ ಅವರು ಮನೆ ಹತ್ರ ಬಂದೆ, ಅವನು ಫೋನ್ ಮಾಡಿ ಕರ್ಕೊಂಡು ಅಲ್ಲಿಂದ ಬೈಕ್ ಹತ್ರ ಹೋಗೋದು. ಹುಡುಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಮನೆ ಒಳಗಡೆ ಇದ್ದಾನೋ ಔಟ್ ಸೈಡ್ ಇದ್ದಾನೋ ಗೊತ್ತಿಲ್ಲ, ಇಲ್ಲೇ ಇದ್ದಾನೆ ಇವರಿಗೆ ಗಾಡಿ. ಈ ಹುಡುಗನಿಗೆ ಗಾಡಿ
ओके डू इट जस्ट डू इट ಹಾಯ್ ಫ್ರೆಂಡ್ಸ್, ಇದೆ ಎನ್ ಎಸ್ ಹೇಳಿದ್ದು. ನೋಡೋಣ ಹೆಂಗಿದೆ, ಚೆಕ್ ಮಾಡ್ಕೊಬರೋಣ. ಸ್ಟಾರ್ಟಿಂಗ್ ಪಿಕಪ್ಪು. ಚೆನ್ನಾಗೇ ಇದೆ. ಪಿಕಪ್ ಚೆನ್ನಾಗಿ ಹೋಗುತ್ತೆ. ಇದ್ಮೇಲೆ ಬಣ್ಣ ಗಿಣ್ಣ ಅದೆಲ್ಲ ಬಿದ್ದಿದೆ. ಸ್ವಲ್ಪ ಕ್ರಾಚಸ್ ಆದಂಗೆ ಇದೆ. ಕ್ರಾಚಸ್ ಆ ಸ್ಟಿಕ್ಕರ್ ಏನು ಹಾಕಿದ್ದಾರೆ. ಓಕೆ ನೋಡಿ, ಗಾಡಿ ಒಂದು ರೌಂಡ್ ಬರೋಣ, ಚೆಕ್ ಮಾಡಿ. ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಇವಾಗ ಸಮಥಿಂಗ್ ಆಗಿರೋದು ಇದು. ಇದು ಲಬ್ಬರ್ ಏನೋ ಆಗಿದೆ, ಹಾಯ್ಲಿಕ್ಕೆ ಆಗ್ತಿದೆ. ಮೇ ಬಿ ಇದನ್ನು ಒಂದನ್ನೇ ಚೇಂಜ್ ಮಾಡೋದಕ್ಕಾಗಲ್ಲ. ಒಳಗೆ ಇದು ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕಾಗುತ್ತೆ. ಬಿಕಾಸ್ ಇದೊಂದು ಲಬ್ಬರ್ ಯಾರೂ ಹಾಕೋದಿಲ್ಲ. ಅದು ಬಿಟ್ಟರೆ ಸಸ್ಪೆನ್ಸನ್ಸು ಚೆನ್ನಾಗಿದ್ದಾವೆ, ಆಯಿಲ್ ಲೀಕಿಂಗ್ ಏನೂ ಇಲ್ಲ. ಇನ್ನು ಟೈರ್ ಆಫ್ ಟು ಟೈರ್ ಚೆನ್ನಾಗಿದ್ದಾವೆ ಎರಡು. ನಾನು ಡಿಸ್ಕ್ ಪ್ಯಾಡ್ಸ್ ಹೋಗಿದ್ದಾವೆ, ಡಿಸ್ಕ್ ಪ್ಯಾಡ್ ಹಾಕ್ಕೋಬೇಕು. ವಾಟ್ ಅಬೌಟ್ ಫ್ರಂಟ್ ಡಿಸ್ಕ್ ಪ್ಯಾಡ್? ಹಾಂ, ಫ್ರಂಟು ಬ್ಯಾಕ್ ಎರಡು ಚೇಂಜ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಗಾಡಿ ಚೆನ್ನಾಗಿದೆ ಓಡಿಸೋದಕ್ಕೆ. ಇನ್ನೊಂದು ರೌಂಡ್ ಹೋಗೋಣ. ಫ್ರಂಟದು ಡಿಸ್ಕು ತುಂಬ ಕಡಿಮೆ ಆಗ್ಬಿಟ್ಟಿದೆ. ನಿಂತ್ಕೊಳ್ರಪ್ಪ, ಹೋಗ್ಬಿಡ್ತೀನಿ ಸ್ವಲ್ಪ. ನಾನು ಗಾಡಿ ಚೆಕ್ ಮಾಡಬೇಕು, ಬಂದಿರೋದು ನಮ್ಮ ಗಾಡಿ ಅಲ್ಲ. ಓಡ್ಸೋಕೆ ಫೀಲಿಂಗೆ ಎನ್ ಎಸ್ ಕೂಡ ಫೀಲಿಂಗ್. ನಮಗೆ ಯಾವ ಗಾಡಿನೂ ಕೊಡಲ್ಲ, ಆ ಲೆವೆಲ್ಲ ಕೊಡುತ್ತೆ. ಮಸ್ತಾಗಿದೆ ಓಡಿಸೋದಕ್ಕೆ. ನಾಟ್ ಬ್ಯಾಡ್. ಓಕೆ, ಓಕೆ, ಚೆನ್ನಾಗಿದೆ, ತಗೋಬೋದು. ಮೈನು ಬ್ರೇಕ್ಸ್ ಚೇಂಜ್ ಮಾಡಬೇಕು. ಬ್ಯಾಕ್ ಜನ ಪರವಾಗಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದು ಹಾಕ್ಬೋದು. ಬಟ್ ಹಂಗಂಗೆ ಹಿಡಿತಾ ಇದೆ. ಫ್ರಂಟದು ತುಂಬ ಅದರಲ್ಲಿ ಆಯಿಲು ಕಡಿಮೆ ಆಗಿದೆ ಅನ್ಕೊಂತೀನಿ. ಆಯಿಲು ಹಾಕ್ಸ್ಬೇಕು, ಹಾಗೆ ಡಿಸ್ಪ್ಯಾಡು ಹಾಕ್ಸ್ಬೇಕು. ಆಮೇಲೆ ಕ್ಲಚ್ ಲಿವರ್ ಬಂದ್ಬಿಟ್ಟು ಆಫಲ್ಲಿ ಇಟ್ಕೊಂಡಿದ್ದಾರೆ ಅವರು. ಜುಮ್ಮುತ್ತೆ ಗಾಡಿ ಬಿಟ್ಟಿದ ತಕ್ಷಣ. ಬೋಂಡ್ಲದ ಅಷ್ಟು ಈ ಗಾಡಿಗೆ, ಅದೇ ಬೇಜಾರು. 14 ಮಾಡಲಲ್ವಾ, ಒಂದು ಸೈಡ್ಗೆ ಎಳೆಯುತ್ತೆ ಗಾಡಿ ಲೆಫ್ಟ್ಗೆ.
ಸಿಕ್ಕಾಪಟ್ಟೆ ಎಳೆಯುತ್ತೆ ಲೆಫ್ಟಿಗೆ ಬಿಟ್ಟರೆ ನೋಡಿ, ಒಂಥರ ಬಿಟ್ಟರೆ ಲೆಫ್ಟ್ಗೆ ಹೋಗುತ್ತೆ. ಅದು ಸ್ವಲ್ಪ ನೋಡಬೇಕು. ಅದು ಬಿಟ್ಟರೆ ಓಕೆ, ನೋಡೋಣ, ಮಾತಾಡೋಣ. ಓಕೆ, ಹಾಯ್ ಫ್ರೆಂಡ್ಸ್. ಇವತ್ತು ಆಗಿದ್ದು ಕೆಲಸ ಏನಂದರೆ ಸಿಕ್ಕಾಪಡೆ ಕಾಮಿಡಿ ಆಗೋಯಿತು. ಕಾಮಿಡಿ ಮೀನ್ಸ್ ಒಂಥರ ಅದೇ ಥರ ಅಂದ್ಕೊಳ್ಳಿ. ಗಾಡಿಯೆಲ್ಲ ಓಕೆ ಆಯಿತು, ಚೆನ್ನಾಗಿ ಆಯಿತು, ರೇಟೆಲ್ಲ ಮಾತಾಡಿದ್ರಿ. ಫೈನಲ್ ಪ್ರೈಸ್ ಎಲ್ಲ ಆದಮೇಲೆ ಅವನು ತೊಗೊಂಡಿರೋದು ಸೆಕೆಂಡ್ ಪಾರ್ಟಿ ಅಂದರೆ ಲೈಕ್ ಸೆಕೆಂಡ್ ಓನರ್ ಅವನು, ಬಟ್ ಅವ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಫಸ್ಟ್ ಓನರ್ ತೊಗೊಂಡಿದ್ದಾನೆ, ಹಂಗೆ ಇಟ್ಟಿದ್ದಾನೆ ಬಟ್ ಸೇಲ್ ಮಾಡ್ತಾಯಿದ್ದಾನೆ. ಅವನು ತಗೊಂಡು ಹೋದ್ಮೇಲೆ ಅವ್ನು ಗಾಡಿ ಹೆಂಗೆ ರಿಜಿಸ್ಟ್ರೇಷನ್ ಬೇರೆ ಕೈದು ಮಾಡ್ಕೋಬೇಕು, ಪೇಪರ್ಸ್ ಏನು ಎಕ್ಸೆಟ್ರಾ, ಅವ್ನಿಗೆ ಅದೆಲ್ಲ ಐಡಿಯಾನೇ ಇಲ್ಲ ಅದ್ರ ಬಗ್ಗೆ ಅವನಿಗೆ. ಜಸ್ಟ್ ಅದ್ರಲ್ಲಿ ಹೆಂಗಿದೆ ಅಂದರೆ ಸೇಲಿಂಗ್ ಪೇಪರ್ ಒಂದಿದೆ, ಆಮೇಲೆ 29 ಫಾರ್ಮ್, ಒಂದೇ ಒಂದು ಫಾರ್ಮ್ ಇದೆ, ಫಾರ್ಮ್ 30 ಇಲ್ಲ. ಮೈನ್ ಬೇಕಾದ್ರೆ ಫಾರ್ಮ್ 30 ಅಲ್ವಾ, ಅದಿಲ್ಲ. ಅಲ್ಲಿ ಮತ್ತೆ ಫಸ್ಟ್ ಓನರ್ ಫೋನ್ ಮಾಡಿದ್ರಿ, ಫೋನ್ ಮಾಡಿದ್ರೆ ಏನೋ ಫಸ್ಟ್ ಓನರು ಅವ್ನ ಮೇಲೆ ಸ್ವಲ್ಪ ರೇಗಾಡ್ದ ಮೀನ್ಸ್ ತುಂಬ ಜೋರಾಗಿ ಮಾತಾಡ್ದೆ. ಅಂದ್ಕೊಳ್ಳಿ ನಾನು ಗಾಡಿ ಸೇಲ್ ಮಾಡಿ 2 ಇಯರ್ಸ್ ಆಯಿತು, ನಿಮಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅದು ಇದು ಅಂತೆಲ್ಲ ಏನೋ ಮಾತಾಡ್ದ. ಮತ್ತು ಅವರು ಏನೋ ಚೆನ್ನೈ ಟ್ರಿಪ್ಪಲ್ಲಿದ್ದಾರಂತೆ, ಇನ್ನೂ 1 ವೀಕ್ ಆಗುತ್ತೆ ಬರೋದಕ್ಕೆ, ಬಂದಮೇಲೆ ಹಾಕ್ಕೊಡ್ತೀನಿ ಫಾರ್ಮ್ 30ಗೆ ಸಿಗ್ನೇಚರ್ ಅಂತೇಳಿದರು. ಇವಾಗ ಅವನು ಅಮೌಂಟ್ ತಗೊಬಿಟ್ಟು ತೊಗೊಂಡೋಗಿ ಸರ್, ಆಮೇಲೆ 1 ವೀಕಲ್ಲಿ ನಾನು ಜವಾಬ್ದಾರಿ ನಂದು ಹಾಕ್ಸ್ಕೊಡ್ತೀನಿ ಅಂತಂದ, ಸಿಗ್ನೇಚರ್ ಹಾಕ್ಸ್ಕೊಡ್ತೀನಿ ಅಂದ. ನಮ್ಗೆ ಯಾಕೆ ಅದು ಓಕೆ ಅನಿಸಿಲ್ಲ, ಬಿಕಾಸ್ ಯಾಕಂದರೆ ಯಾರೋ ಒಬ್ಬರು ಸೇಲ್ ಮಾಡೋವರೆಗೂ ಅಷ್ಟೇ ನೋಡ್ತಾರೆ, ಆಮೇಲೆ ಅಷ್ಟೊಂದು ರೆಸ್ಪಾಂಡ್ ಮಾಡೋಲ್ಲ ಫೋನ್ಗೆ ಹೇಗೆ ಎಲ್ಲ. ನಾನು ಆಮೇಲೆ ಅವೇನು ಮಾಡೋದು, ನಮ್ಮ ಹೆಸರು ಟ್ರಾನ್ಸ್ಫರ್ ಆಗೋದಿಲ್ಲ, ಗಾಡಿ ನಾವು ಬೇರೆಯವ್ರು ಸೇಲ್ ಮಾಡೋಕ್ಕೂ ಆಗೋದಿಲ್ಲ, ಫಾರ್ಮ್ 30 ಬೇಕೇ ಬೇಕಲ್ವಾ ಕಂಪಲ್ಸರಿ. ಲಾಸ್ಟ್ಗೆ ಗಾಡಿ ಪ್ರೈಸ್ ಬಂದುಬಿಟ್ಟು 49 ಮಾತಾಡಿದ್ರಿ, 60K ಫಾರ್ಟಿನೈನ್ ಮಾತಾಡಿದ್ರಿ. ಗಾಡಿ 13,000 ಹೊಡಿತಷ್ಟೇ, 13,000 ಹೊಡಿತಷ್ಟೇ, ಚೆನ್ನಾಗಿತ್ತು ಗಾಡಿ, ನೀವೇ ನೋಡಿದ್ರಲ್ಲ. ಒಂದು 3K ಖರ್ಚಿದೆ, ಒಂದು 3K ಅಷ್ಟೇ. ಒಂದು ಸ್ವಲ್ಪ ಸರ್ವಿಸು, 2 ಪ್ಯಾಡ್ ಹಾಕ್ಸ್ಕೋಬೇಕು, ಅದು ಬಿಟ್ಟರೆ ಎಲ್ಲ ಓಕೆ. ಬಟ್ ಮೈನ್ ಬೇಕಾಗಿರೋದೇ ಇಲ್ವಲ್ಲ ಟ್ರಾನ್ಸ್ಫರ್ ಆಗೋದಕ್ಕೆ, ಆ ರೀಸನಿಂದ ಪೆಂಡಿಂಗ್ ಆಗಿಬಿಟ್ಟು ಬಂದಿದ್ರಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಎಲ್ಲರಿಗೂ ಹೇಳೋದೇನಂದರೆ, ನಮಗೊಂದು ಹೆಲ್ಪ್ ಮಾಡಿ ಎಲ್ಲರೂ. ನಮಗೊಂದು RX ಬೇಕು, RX 100 ಇಲ್ಲಾಂದರೆ RX 135 ಬೇಕು ಅಂದರೆ 135ಲ್ಲಿ ನಮಗೆ 5 ಸ್ಪೀಡ್ ಇರೋದು KA ಗಾಡಿನೇ ಬೇಕು. ಯಾವುದಾದ್ರೂ ಇದ್ದರೆ ದಯವಿಟ್ಟು ನನ್ನದು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಆ ID ನನಗೊಂದು ಮೆಸೇಜ್ ಮಾಡಿ, ಬೈಕ್ ಫೋಟೋಸು ಪ್ಲಸ್ ಡಾಕ್ಯುಮೆಂಟ್ಸು ಮೈನ್ ಲ್ಯಾಪ್ಸ್ ಆಗಿರೋ ಕೂಡ ಪರವಾಗಿಲ್ಲ, KA ಗಾಡಿ ಆದರೆ ಗಾಡಿ ಕಂಡೀಷನ್ ಚೆನ್ನಾಗಿರಬೇಕು, 100 + 135. ಯಾವುದಾದ್ರು ಇದ್ದರೆ ನನಗೆ ಹೇಳಿ, ಸ್ವಲ್ಪ ಅರ್ಜೆಂಟಾಗಿ ಸ್ವಲ್ಪ ಬೇಗ ಇದು ಮಾಡಿ ಪ್ಲೀಸ್. ಓಕೆ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ, ಮತ್ತೊಂದು ವೀಡಿಯೋದಲ್ಲಿ NS ಅಲ್ಲೇ ಸಿಗೋಣ, ಹೊಸ ಗಾಡಿ ಇದೆ ಅಂತ ಹೇಳಿದ್ನಲ್ಲ, NS ಅಲ್ಲೇ ಸಿಗೋಣ. ಥ್ಯಾಂಕ್ ಯು, ಬಾಯ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಶುಭಾಶಯಗಳು.